ಹಲೋ ಫ್ರೆಂಡ್ಸ್, ಈ ದಿನ ಬಂದು ಸ್ಪೈಸಿ ದಾಲ್. ಈ ಒಂದು ದಾಲ್ ಬಂದು ನಾನು ಈ ದಿನ ಕಡಲೆಬೇಳೆಯಿಂದ ಮಾಡ್ತಾ ಇದ್ದೀನಿ. ಹೆಸರುಬೇಳೆಯಿಂದ ಕೂಡ ಮಾಡಿಕೊಳ್ಳಬಹುದು. ಈ ದಿನ ನಾನು ಕಡಲೆಬೇಳೆಯಿಂದ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಈಗ ನಾವು ಹೇಗೆ ಕೋಡುಬೇಳೆ ಚಕ್ಕಲಿ ನಾವು ಫ್ರೀ ಇದ್ದ ಟೈಮ್ನಲ್ಲಿ ತಿಂತೀವಿ, ಅದೇ ಥರನೇ ಇದು ಕೂಡ ನಾವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ನೀವು ನೋಡ್ಬೋದು ಈ ರೀತಿ ಆತದ ಎಣ್ಣೆಯಲ್ಲಿ ಕರೆದು ಸ್ವಲ್ಪ ಉಪ್ಪು ಖಾರ ನಾವು ಹಚ್ಚಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ. ಈಗ ಏನು ಈಗ ನೋಡ್ಬೋದು, ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಗರಿಗರಿಯಾಗಿ ಆಮೇಲೆ ಒಂಥರ ಹಗುರವಾಗಿ ಕೂಡ ಆಗುತ್ತೆ. ಹಾಗೆ ನೀವು ಇನ್ನೊಂದೇನೆಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ದಿನ ಆದರೂ ಇಟ್ಕೊಳ್ಬೋದು. ನೀವು 2 ತಿಂಗಳು ಇಟ್ಟರೂ ಕೂಡ ಏನು ಇದು ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ದಿನ ಇದು ಸ್ಪೈಸಿ ದಾಲ್ ಹೇಗೆ ಮಾಡೋದಂದು ನಾನು ನೆಕ್ಸ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಾನು ಕೂಡ ಈಗ ನೋಡೋಣ. ಮೊದಲಿಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನು ಈ ದಿನ ತೋರಿಸೋದಕ್ಕಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ತೊಗೊಂಡು ಮಾಡ್ಕೊಳ್ಬೋದು. ಈ ದಿನ ನಾನು ಕಡಲೆಬೇಳೆಯಿಂದ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದ ನಂತರ ನೀರಿನಲ್ಲಿಗೆ ನೆನೆಸಿಟ್ಕೊಳ್ಬೇಕಾಗುತ್ತೆ. ನೀರು ಫುಲ್ ನೀರು ಹಾಕಿ ಒಂದು 3 ರಿಂದ 4 ಗಂಟೆ ನೆನೆಸಿಟ್ಕೊಳ್ಳೋಣ. ಈಗ ಚೆನ್ನಾಗಿ ಇದು ನೆಂದಿದೆ. ಈಗ ಬೇಳೆ ನಾನು ಈಗ ನೋಡ್ಬೋದು, ನಾನು 4 ಗಂಟೆ ತನಕ ನೆನೆಸ್ಕೊಂಡಿದ್ದೀನಿ. ಈ ಥರ ಅಂದರೆ ಕಟ್ಟಾಗುತ್ತೆ, ಚೆನ್ನಾಗಿದೆ. ಈ ಥರ ಮೆತ್ತಗಾಗಿದೆ. ಈಗ ಇದರಲ್ಲಿ ಇರೋಂಥ ನೀರು ತೆಗೆದು ನಾವು ಇದನ್ನು ನೀರಿನಂಶ ಎಲ್ಲ ತೆಕ್ಕೊಳ್ಬೇಕಾಗುತ್ತೆ. ನಾವು ಎಣ್ಣೆಯಲ್ಲಿ ಕರಿಬೇಕಲ್ಲ, ಹಾಗಾಗಿ ನೀರಿನಂಶ ತೆಗಿಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿ ಕೆಳಗಡೆ ಫ್ಯಾನಿನ ಕೆಳಗಡೆ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿದೆ. ಈಗ ನೀರಿನಂಶ ಎಲ್ಲ ಹೋಗಿದೆ. ಒಂದು 1/2 ಗಂಟೆ ಹಾಕ್ಕೊಂಡ್ರೆ ನೀರಿನಂಶ ಎಲ್ಲ ಹೋಗುತ್ತೆ ಈ ಥರ. ಈಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕರಿಯೋಣ. ಈಗ ನಾನು ಈ ಅವಲಕ್ಕಿ ಕರೆ ಒಂದು ಚಮಚ ಅಂತ ಇರುತ್ತಲ್ಲ, ಈ ಥರದ್ದು ನನ್ನ ಹತ್ರ ಇದೆ. ಇದ್ರೆ ನೀವು ತಗೋಬಹುದು, ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಕೂಡ ಕರಿಬೋದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಆದಷ್ಟು ಹೈ ಫ್ಲೇಮ್ನಲ್ಲಿಟ್ಟು ನಾವು ಕರಿಬೇಕಾಗುತ್ತೆ. ಈಗ ಈ ರೀತಿ ಚಮಚನ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಈ ಥರ ಹಾಕಿ ಒಂದು 1/2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಈ ಒಂದು ಅವಲಕ್ಕಿ ಕರೆ ಚಮಚ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಹಾಗೆ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು. ಇದಾದರೆ ಈಜಿ ಆಗುತ್ತೆ ನಮಗೆ, ಎಣ್ಣೆಯಿಂದ ತೆಗೆಯೋದಕ್ಕೆ ಈಜಿ ಆಗುತ್ತೆ. ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ಈಗ ನೀವು ನೋಡ್ಬೋದು, ಮೊದಲಿಗೆ ನಾನು ಕಡಲೆಬೇಳೆ ಹಾಕಿದ ತಕ್ಷಣ ಚೆನ್ನಾಗಿ ಕುದಿತಾ ಇರುತ್ತೆ, ಜಾಸ್ತಿ ಕುದಿತಾ ಇರುತ್ತೆ, ಸೌಂಡ್ ಕೂಡ ಬರುತ್ತೆ. ಹಾಗೆ ನೊರೆ ಜಾಸ್ತಿ ಈ ಥರ ನೊರೆ ಇರುತ್ತೆ. ಇದು ಯಾವಾಗ ನಮ್ಗೆ ಕ್ರಿಸ್ಪಿ ಆಗೋ ಟೈಮ್ನಲ್ಲಿ ನೊರೆ ಬರೋದು ಕೂಡ ಕಡಿಮೆ ಆಗುತ್ತೆ, ಕುದಿಯೋದು ಕೂಡ ಕಡಿಮೆ ಆಗುತ್ತೆ, ಆ ಸೌಂಡ್ ಕೂಡ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. ಇಲ್ಲಿ ಈಗ ನೋಡ್ಬೋದು ಸ್ವಲ್ಪ ನೊರೆ ಥರ ಕಡಿಮೆ ಆಗಿದೆ. ಈ ರೀತಿ ನಾವು ಕರಿಬೇಕಾಗುತ್ತೆ ಇದು ಅಲ್ಲಿವರೆಗೆ. ಈಗ ನೊರೆ ಎಲ್ಲ ಕಡಿಮೆ ಆಗಿರುತ್ತೆ, ಕುದಿಯೋದು ಕೂಡ ಸೌಂಡ್ ಕಡಿಮೆ ಆಗುತ್ತೆ. ಈ ಥರ ನಾವು ಕರಿಬೇಕಾಗುತ್ತೆ. ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ. ಕಲರ್ ಕೂಡ ಆಗೇ ಇದೆ. ಏನು ಕಲರ್, ಏನು ಕಲರ್, ಕೆಂಪಗಾಗಿಲ್ಲ. ಅದೇ ಥರ ಇದೆ ಕಡಲೆಬೇಳೆ ಕಲರು. ಈಗ ಉಳಿದಿರೋಂಥ ಸೇಮ್ ಇದೇ ಥರನೇ ನಾವು ಎಣ್ಣೆಯಲ್ಲಿ ಕರಿಯೋಣ. ಈಗ ನಾನು ಒಟ್ಟಿಗೆ ಕರೆದು ಇಟ್ಕೊಂಡಿದ್ದೀನಿ. ಇದಕ್ಕೀಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವು. ನೆಕ್ಸ್ಟು 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನ್ ಖಾರ, ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಚಾಟ್ ಮಸಾಲ. ಚಾಟ್ ಮಸಾಲ ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ. 1 ಟೀಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೆಕ್ಸ್ಟ್ ನಾವೇನು ಕರೆದು ಇಟ್ಕೊಂಡಿದ್ದೀವಿ ಕಡಲೆಬೇಳೆನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಷ್ಟು ಚೆನ್ನಾಗಿದು ಹಾಕಿ ಮಿಕ್ಸ್ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ 1-2 ನಿಮಿಷ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಈ ರೀತಿ ಅಂಟಿಕೊಳ್ಳುತ್ತೆ. ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ. ನೋಡೋದು ಕೂಡ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಆಗಿರ್ಬೋದು, ಹಾಗೆ ಗರಿಗರಿ ಆಗುತ್ತೆ. ಈ ರೀತಿ ನಾವೀಗ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ನೀವು ಕೂಡ ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.